ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಯಮ ಅಥವಾ ಮಲ್ಲಪ್ಪ ಜ್ಯೋತ ಅವರು. ನಮ್ಮ ಕನ್ನಡದಲ್ಲಿ ಒಂದು ಗಾದಿ ಮಾತದ, ಕೂಳು ಹೆಚ್ಚಾದ್ರೆ ಕುತ್ತು ಹೆಚ್ಚಾದವು ಅಂತ, ನೀರು ಹೆಚ್ಚಾದ್ರೆ ಸೀಲ್ ಹೆಚ್ಚಾದವು ಅಂತ. ಹಾಗೆ ಕಾಂಗ್ರೆಸ್ಗೆ ಆತನೋ ಅಂತ ಅನ್ನಿಸ್ತದೆ. ಯಾಕಪ್ಪ ಅಂತಂದ್ರೆ ಮೂರು ಸೀಟ್ ಗೆದ್ದ ತಕ್ಷಣ ಇವರೊಂದು ಒಳ್ಳೆ ಮೆಸೇಜ್ ಇದ್ದಂತಹ ಒಳ್ಳೆ ಆಡಳಿತ ಕೊಡುವಂಥ ಒಂದೇನೋ ಮಾಡಿದರು. ಈಗಾಗಲೇ ಒಂದು ನಾಲ್ಗಳಿಕ್ಕೆ ಆಗೋದಿಲ್ಲ. ಆದಿವಾಸಿಗಳಿಗೆ ನಮ್ಮ ಸಿದ್ದರಾಮಯ್ಯನವರು ಒಳ್ಳೆಯ ಕೆಲಸ ಮಾಡಿದರು, ಅವರಿಗೆ ನೆಲೆ ಕೊಡುವಂಥ ಒಂದು ಮತ್ತು BPL ಕಾರ್ಡ್ ಕೊಡುವಂಥ ಕೆಲಸ ಮಾಡಿದರು. ಹ್ಯಾಟ್ಸ್ ಆಫ್ ಇಟ್ಸ್. ಆದರೆ ಅಲ್ಲಿಗೆ ನಿಲ್ಲಲಿದ್ದರು. ಮತ್ತೆ ಸಂಪುಟ ರಚನೆ ಆ ನೆಪದಲ್ಲೇ ಮತ್ತೆ ಕೋಳಿ ಕಾಳಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ನಾನು ನಂತರ ನನ್ನ ನಂತರ ನಾನೇ ಮುಖ್ಯಮಂತ್ರಿ, ನಾನೇ ಉಪಮುಖ್ಯಮಂತ್ರಿ, ನಾನೇ ಅಧ್ಯಕ್ಷ ಅನ್ನುವಂಥವ್ರು. ಇದು ಯಾಕೆ ಹಿಂಗಾಗ್ತಾ ಇದೆ ಅಂತ, ಯಾಕಂದರೆ ಕಾಂಗ್ರೆಸ್ಸಿಗರು ಈಗಾಗಲೇ ಗೊತ್ತದ ರಾಷ್ಟ್ರ ಮಟ್ಟದಲ್ಲ ಯಾವ ರೀತಿಯಾಗಿ BJPಗರು ಇವರನ್ನು ತಹಬಂದಿಗೆ ತಂದ ಹೇಳಲಾರದ ಹೊರತು ಕೊಡ್ತಾ ಇದ್ದಾರೆ. ಆಲ್ರೆಡಿ ಗೆಲ್ಲಬೇಕಾಗಿತ್ತು ಲೋಕಸಭಾ ಚುನಾವಣೆಯಲ್ಲೇ. ಅವರ ಪಾದಯಾತ್ರೆ ರಾಹುಲ್ ಗಾಂಧಿಯವರದು ಜೊತೆಗೆ ಬಸ್ ಯಾತ್ರೆ ಇವೆಲ್ಲ ಮಾಡಿದ ನೋಡಿದರೆ ನಮ್ಮ ಭಾರತ ಇತಿಹಾಸದಿಂದ ನಾಯಕ ಹಿಂದೆ ಬಂದಿಲ್ಲ. ಗಾಂಧೀಜಿಯವರು ಅವರು ಅಧಿಕಾರಕ್ಕಾಗಿ ಮಾಡಿದವರಲ್ಲ, ಆದರೆ ನಮ್ಮ ರಾಹುಲ್ ಗಾಂಧಿಯವರು ಅಧಿಕಾರಕ್ಕಾಗಿ ಮಾಡಿದವರು. ಇಂಥ ಒಂದು ಪ್ರಯತ್ನ ಯಾವ ರಾಜಕಾರಣಿ ಮಾಡಿಲ್ಲ. ಚಂದ್ರಶೇಖರ್ ಅವರು ಮಾಜಿ ಪ್ರಧಾನಿ, ಮಧ್ಯವಂಗದರು, ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾಡಿದ್ದನ್ನು ನಾವು ನೋಡಿದ್ವಿ. ಅಂಥ ಒಂದು ಸಾಹಸ ಯಾರು ಮಾಡಿಲ್ಲ. ಆದರೂ ಈ ಸಲ ಗೆಲ್ಲಲಿಲ್ಲ, ಅಧಿಕಾರಕ್ಕೆ ಬರಬೇಕಾಯಿತು. ಕಾಂಗ್ರೆಸ್ ಆಗಲಿಲ್ಲ, 99 ಮುಟ್ಟೋದ್ರೊಳಗೆ ಎದುರಿಸಿಬಿಟ್ಟು ಹೋಗಿಬಿಡಿತು. ಅದು ಇಂಡಿಯಾ ಗಠಬಂಧನ ಮಾಡಿ ಅಂದರೆ ಯಾವ ಪ್ರಮಾಣದಲ್ಲೇ ಇಲ್ಲಿ RSS ಮತ್ತು BJPಗಿಂತಲೂ RSS ತಳಮಟ್ಟಕ್ಕೆ ಹೋಗಿ ಮುಟ್ಟೋದನ್ನು ಅವ್ರು ತಿಳ್ಕೊಬೇಕಾಗಿತ್ತು ಜಾಣರಾಗಿದ್ದರೆ. ಆದರೆ ಯಾಕೋ ಇರೋ ನಮ್ಮ ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ಈ ಜ್ಞಾನ ಇದ್ದಂಗೆ ಕಾಣೋದಿಲ್ಲ. ಅಧಿಕಾರ ಜೊತೆಗೆ ಅಧಿಕಾರ ಹಂಚು ಹಿಡ್ಕೊಳ್ಳೋದು, ಪರ್ಸೆಂಟೇಜ್ ಹಚ್ಕೊಳ್ಳೋದು, ಇದರ ಲೆಕ್ಕದಲ್ಲಿ ಇದೆ ಅಂತ ಅನ್ನಿಸ್ತು. ಅದಕ್ಕಾಗಿ ಮತ್ತೆ ಅಧಿಕಾರಕ್ಕಾಗಿ ತಿಕ್ಕಾಟ ನಿಧಾನಕ್ಕೆ ಶುರುವಾಗಿದೆ. ಯಾಕಂದರೆ ನಿನ್ನೆ DKC ಅವರು ಭಾಷಣ ಕೇಳಿದೆ, ನೀವು ತ್ಯಾಗಕ್ಕೆ ಸದ್ದಿರಬೇಕು. ಯಾವ ತ್ಯಾಗಕ್ಕೆ ರೀ? ಸಚಿವ ಸ್ಥಾನ ಬಿಡೋದಕ್ಕಾಗಿ ನಾನು ಇದನ್ನು ನೀವು ಇರಿ ಅಂತ ಹೇಳಿದರು. ಇದು ಯಾರಿಗೆ ಹೇಳ್ತಾ ಇದ್ದಾರೆ, ಎಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಒಟ್ಟು ಹೇಳಿದರು ಎಲ್ಲರಿಗೂ, ಸಚಿವರಿಗೂ ಹೇಳಿದರು. ಅದು ಕೆಲವೊಬ್ಬರು ನಾವು ರೆಡಿ ಇದ್ದೀವಪ್ಪ ಅಂತ ಕೆಲವೊಬ್ಬರು ಹೇಳಿದರು. ಮತ್ತು ಇವರು ಪ್ರತಿಸ್ಪರ್ಧಿ ಸದ್ಯ ಜಾರಿಗೊಳಿಯವರು ಅಂತೆ ನಾವು ರೆಡಿ ಇದ್ದೀವಪ್ಪ. ನಾವು 2027 ತನಕ ನಾವು ಅಧ್ಯಕ್ಷ ಸ್ಥಾನಕ್ಕೂ ಕೇಳೋದಿಲ್ಲ, ಮತ್ತೊಂದು ಕೇಳೋದಿಲ್ಲ. ಆದರೆ ಮುಂದಿನ 2 ವರ್ಷಕ್ಕಷ್ಟೇ ಇಲ್ಲ, ಸಿದ್ದರಾಮಯ್ಯವರು 5 ವರ್ಷಕ್ಕಾದಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇದು ಏನು ತೋರಿಸ್ತದಪ್ಪ ಅಂತಂದ್ರೆ ಎಲ್ಲ ಅಂದುಕೊಂಡ್ರೆ ಸರಳಿಲ್ಲ, ಒಳ್ಳೆಯದಿಲ್ಲ ಅಂತ. ಇವರೆಲ್ಲ ಎದಕ್ಕೆ ತಿಕ್ಕಾಡ್ತಾ ಇದ್ದಾರೆ ಅಂದರೆ ಅಧಿಕಾರಕ್ಕಾಗಿ, ಜನರಿಗೆ ಒಳ್ಳೇದು ಮಾಡಬೇಕು ಅಂತ. ಒಂದು ಒಳ್ಳೆ ಅವಕಾಶವನ್ನು ನಮ್ಮ 3 ಕ್ಷೇತ್ರಗಳಲ್ಲಿ ಕೊಟ್ಟಿದ್ದಾರೆ. ಬರೀ ಗ್ಯಾರಂಟಿ ಕೊಟ್ಟರೆ ಮುಗಿಲಿಲ್ಲ ರೀ, ಇಲ್ಲಿ ಸಮಸ್ಯೆ ತೀರಲಿಲ್ಲ. ಭಾಳ ದೊಡ್ಡ ಸಮಸ್ಯೆ ಅದ ನಮ್ಮ ರಾಜ್ಯದಲ್ಲ. ರೈತರಿಗೆ ತಾವು ಬೆಳೆದಂಥ ಬೆಳೆಗೆ ಬೆಲೆ ಕೊಡಲಿಕ್ಕೆ ನೀವು ಯಾರೂ ತಯಾರಿಲ್ಲ. ನೀವು ಕೇವಲ BJPಗಳನ್ನು ಟೀಕಾ ಮಾಡ್ತೀರಿ, ಮತ್ತು ನೀವೇನು ಮಾಡ್ತಾ ಇದ್ದೀರಿ? ಇನ್ನೂ ನೀವು ಆ ಕಾಲೇ ಕಾನೂನು ಏನು 3 ಇದ್ದವು ಅವುಗಳನ್ನು ವಾಪಸ್ಸು ತೊಗೊಂಡಿಲ್ಲ. ಮತ್ತು ನೀವು MSP ಮಾಡೋಕ್ಕೆ ಸಾಧ್ಯ ಅದು ಸ್ಟೇಟ್ ಸಬ್ಜೆಕ್ಟ್ ಅದು ಅಗ್ರಿಕಲ್ಚರ ಮಾಡಾಗ್ತಾ ಇರಲಿಲ್ಲ ನೀವು ಯಾರು. ಹೌದು ಬಿಡ, ನಿಮ್ಗೆ ಟೀಕಾ ಮಾಡೋ ಹಕ್ಕು ಏನದ? ಕಾಂಗ್ರೆಸ್ಸಿಗರಿಗೆ ಟೀಕಾ ಮಾಡೋ ಹಕ್ಕ, BJPನ ಟೀಕಾ ಮಾಡೋ ಹಕ್ಕು ಎಲ್ಲದ? ಯಾಕಪ್ಪ ಅಂತಂದ್ರೆ ನೀವು ಮಾಡಬೇಕಾಯ್ತು ಇಷ್ಟರೊಳಗೆ ಆ 3 ಕಾರ್ಯಕ್ರಮ ತೆಗಿಬೇಕಾಯ್ತು ನಮ್ಮಲ್ಲಿದ. ಅದಕ್ಕೆ ಪಾಪ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಅವರು MSP ಮಾಡಬೇಕಾಯ್ತು ಇದು ಮೊದಲು. ಯಾಕಂದರೆ ಅವ್ರು ಸ್ವತಃ ಗಳಿಸಿ ಊಟ ಮಾಡೋದು ಶಕ್ತಿ ಅಟ್ಲೀಸ್ಟ್ ರೈತರಿಗೆ ಮಾಡಿರಿ. ಅವರು ನಮ್ಮ ರಾಜ್ಯದಲ್ಲೇ 60-70% ಇದ್ದಾರೆ ರೈತರ. ಅವ್ರ ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ಇಲ್ಲ, ಅವ್ರು ಮಾರ್ಕೆಟ್ ಹೋಗ್ತಾ ಇರಲಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಇಲ್ಲ, ಏನೂ ಇಲ್ಲ. ಶುರುವಾಯಿತು, ನಾ ಮುಖ್ಯಮಂತ್ರಿ, ನೀವು ಉಪಮುಖ್ಯಮಂತ್ರಿ, ಮೈ ಬರೋಂಗ ಮುಖ್ಯಮಂತ್ರಿ, ಆ ಬಣಗೆ ಉಪಮುಖ್ಯಮಂತ್ರಿ ಸರ್ ಸ್ಟಾರ್ಟ್. ಇದು BJPಗೆ ಆಹಾರವನ್ನು ತಾನಾಗಿ ಕೊಟ್ಟಂಗೆ ಆಗ್ತದೆ ರೀ. ತ್ಯಾಗದ ಮಾತು ಮಾತಾಡೋದು ಸುಲಭ, ಆದರೆ ಮಾಡೋದು ಭಾಳ ಕಷ್ಟ. ಸೋನಿಯಾ ಗಾಂಧಿಯವರು ಇತಿಹಾಸ ಮಾಡಿದ್ರು ತ್ಯಾಗದ ಒಪ್ಪು ಅಂತ ಮಾತು, ಆದರೆ ಎಲ್ಲರೂ ಸೋನಿಯಾ ಗಾಂಧಿ ಏನ್ರಿ? DKC ಅವರು ಸೋನಿಯಾ ಗಾಂಧಿನ, ಸತೀಶ್ ಜಾರಕಿಹೊಳಿ ಸೋನಿಯಾ ಗಾಂಧಿನ, ಇನ್ನುಳಿದವರು ಸೋನಿಯಾ ಗಾಂಧಿನ. DKC ಒಂದು ಮಾತು ಮಾತಾಡಿದ ತಕ್ಷಣ ಸತೀಶ್ ಅವರು ಒಂದು ಮಾತು ಮಾತಾಡ್ತಾರೆ. ಇದರಿಂದಾಗಿ ಎಲ್ಲ ಶುದ್ಧ ಇಲ್ಲಪ್ಪ ಕಾಂಗ್ರೆಸ್ನೆಲ್ಲ ತಿಕ್ಕಾಟದಂತ. ಎಲ್ಲಿ ತಿಕ್ಕಾಟಿರಬೇಕು, ವಿರೋಧಗಳಿರಬೇಕು ಎಲ್ಲ ಸರಿ, ಆದರೆ ಅಧಿಕಾರಕ್ಕಾಗಿ ಅದನ್ನು ದೊಡ್ಡ ವಿಷಯ ಅಲ್ಲ. ಈಗ ನೀವು ಮೊದಲು ಮಾಡಬೇಕಾಗಿದ್ದು ಕಾಂಗ್ರೆಸ್ನ ಗಟ್ಟಿಗೊಳಿಸೋದು, ಸೇವಾದಳವನ್ನು ಬೆಳೆಸೋದು. RSSಗೆ ಪ್ರಬಲ ಪ್ರತಿಸ್ಪರ್ಧಿ ಏನಾದರೂ ಇದ್ದರೆ ಇತಿಹಾಸದಲ್ಲೇ ಗಾಂಧೀಜಿ ಅವರು ನಿರ್ಮಾಣ ಮಾಡಿದಂಥದ್ದು, ಹರಡೇಕರ್ ಮಂಜಪ್ಪನಂತವ್ರು ಮಾಡಿದಂಥದ್ದು, ಏನೋಬ್ಬ ಭಾವೆ ಅವರು ಮಾಡಿದಂಥದ್ದು ಸೇವಾದಳ. ಅದನ್ನು ಎಬ್ಬಿಸಬೇಕಾಗಿದೆ. ಇವತ್ತು ಜನರಿಗೆ ಮುಟ್ಟಬೇಕಾಗಿದೆ ರೀ, ನೀವು ಜನಕ್ಕೆ ಮುಟ್ತಾ ಇಲ್ಲ, ಸುಮ್ಮನೆ ಗ್ಯಾರಂಟಿ ಕೊಟ್ಟಿದ್ರೆ ಉಳಿತಾ ಇದ್ದೀರಿ ಅಷ್ಟೇ. ಈ ನಾಳೆ BJPಗರು ಗ್ಯಾರಂಟಿ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ಮದು ಓಡಿ ಹೋಗಿಬಿಡ್ತದ. ಇದು ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ಇಲ್ಲರೇ, ಇದು ಸತ್ಯನೇ ಇದು.
ಸಾಧ್ಯನಲ್ಲಿ ನೀವು ಆರಿಸಿ ಬರ್ಲಿಕ್ಕೆ. ಯಾಕೆ ನಿಮ್ಮಲ್ಲಿ ನಾಯಕರೇ ಇಲ್ಲ, ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ವಾಮಿ ಕಾಡ್ತಾ ಇರ್ತೀರಿ ಸತತ. ಎಲ್ಲ ಪಾಪ್ಯುಲರ್ ಮೆಜಾರಿಟಿ ಕೊಟ್ಟಿದ್ರು, ಮೂರು ಕೊಟ್ಟರೆ ನಿಮ್ಗೆ ಜನ ತೊಗೊಳ್ರಪ್ಪ, ಚೆನ್ನಾಗಿ ಮಾಡಿರಿ, ನಮ್ಗೆ ಒಳ್ಳೆ ಕೆಲಸ ಮಾಡಿರಿ. ಎಜುಕೇಷನ್ ಫ್ರೀ ಅಂತೀರಿ, 18 ವರ್ಷ ಕೊಡ್ತಾನೆ ಅಂತೀರಿ. ಆ ಸ್ಕೂಲ್ಗಳು ಹೋಗಿ ನೋಡಿದ್ರೆ ಎಷ್ಟೋ ಸ್ಕೂಲ್ಗಳು ಬಿದ್ದವ, ಮುರಿದು ಬಿದ್ದಿದ್ದಾವ, ಅಲ್ಲಿ ಸರಿಯಾಗಿ ಶಿಕ್ಷಕರು ಇಲ್ಲ, ಇರೋ ಶಾಲೆಗಳು ಸರಿಯಾಗಿಲ್ಲ. ನಾವು 14 ವರ್ಷ ಫ್ರೀ ಕೊಡ್ತೀವಿ ರೀ. ಏನು ಫ್ರೀ ರೀ, ಅನ್ನ ಸಾಂಬಾರು, ಅದು ಸಾಂಬಾರು ಹೆಂಗಿರ್ತದೆ ಗೊತ್ತಂದ್ರೆ, ನೀವು ಖಾರ ಉಪ್ಪು ಹಚ್ಬಿಟ್ಟು ಮತ್ತೇನು ಇರೋದಿಲ್ಲ ಸಾರಿನೊಳಗೆ, ಅನ್ನದೊಳಗೆ ಸೇರಿ ಉಪ್ಪು ಸೇತಿ ಇರೋದಿಲ್ಲ. ಅಂತ ಅನೇಕ ಉದಾಹರಣೆ ತೋರಿಸ್ಬೋದು ನಿಮಗೆ. ಇದು ಕೊಟ್ಟರೆ ಮುಗಿದೋ ಬಿಡ್ತಾರೆ ನಿಮ್ಮ ಕೆಲಸ. ಬರೀ 40% 60% ಇನ್ನೊಬ್ಬರು ಟೀಕೆ ಮಾಡಿದ್ರೆ ನೀವೇನು ಸುದ್ದಿದ್ದು, ನಿಮ್ಮ ಆಡಳಿತದಲ್ಲಿ ಯಾವ್ದು ಭ್ರಷ್ಟಾಚಾರ ಹೇಳಿರ್ತದ? ಒಂದು ತಹಶೀಲ್ದಾರ್ ಆಫೀಸ್ ತೋರಿಸ್ರಿ ನಮಗೆ, ಒಂದು ತಲಾಟೆ ಆಫೀಸ್ ತೋರಿಸ್ರಿ ಭ್ರಷ್ಟಾಚಾರ ಐತೆ ಅಂತೇಳಿ, ಒಂದು ಪಿ ಡಿ ಓ ಆಫೀಸ್ ತೋರಿಸ್ರಿ ಪಂಚಾಯತಿಗಳಂಥದ್ದು. ಎಲ್ಲ ಕಡೆಯೂ ದುಡ್ಡು ತೊಗೊಳ್ದು ಕೊಡಲಾರದ ಕೆಲಸ ಆಗೋದೇ ಇಲ್ಲ. ಅಂದಾಗ ಇವತ್ತು ನಿಮ್ಮಲ್ಲಿ ನೀವು ನಿಂತು ವಿಚಾರ ಮಾಡಬೇಕಾಗಿದೆ, ಡಿ ಕೆ ಶಿ ಅವರ, ಸತೀಶ್ ಜಾರಕಿಹೊಳಿ ಅವರ, ಸಿದ್ದು ಅವರ, ಸಿದ್ದಣ್ಣವರ, ನಿಮಗೆ ಅಪರೂಪಕ್ಕೆ ಜನ ಇವತ್ತು ಹೊಡ್ಕೊಂಡಿದ್ದಾರೆ, ಇಲ್ಲಾಂದ್ರೆ ಬಿ ಜೆ ಪಿಗರು ಅಥವಾ ಆರ್ ಎಸ್ ಎಸ್ ಇಗರು ನಿಮ್ಮನ್ನು ಮುರಿದು ತೆಗೆದು ಬಿಡ್ತಾರೆ. ಏನು ದೊಡ್ಡ ವಿಷಯ ಇಲ್ಲ ಅವರಿಗೆ. ಇಡೀ ರಾಷ್ಟ್ರದ ಪ್ರತಿ ಮೂರು ಮೂರು ಹೋಗಿದ್ದಾರೆ. ಒಂದು ಕಾಲಕ್ಕೆ ಕಾಂಗ್ರೆಸ್ ಇತ್ತು, ಗಾಂಧೀಜಿಯವ್ರ ಕಾಲದಲ್ಲೇ ಗಾಂಧೀಜಿಯವ್ರ ಕಾಂಗ್ರೆಸ್ ಇಡೀ ದೇಶವ್ಯಾಪಿ ಆಗಿತ್ತು. ಆ ಕಾಂಗ್ರೆಸ್ನ ಪುಣ್ಯ ಅನ್ನಿರ್ಬೇಕಾದ ಅಥವಾ ಅದರ ಆಶೀರ್ವಾದದಿಂದ ನೀವು ಇವತ್ತಿನವರೆಗೂ ಸಹಿತ ನೀನು ಜೀ ಹೊಡೆದಿದ್ರಿ. ಅದಕ್ಕಾಗಿನ ಬಿ ಜೆ ಪಿಗ್ರಲ್ರಿ, ಆರ್ ಎಸ್ ಎಸ್ಗ್ರಲ್ರಿ, ಈ ಕಾಂಗ್ರೆಸ್ದು ಮೂರು ವ್ಯಕ್ತಿ ಗಾಂಧಿ, ಅದು ಗಾಂಧಿಯವರ ಹೆಸರು ಕೆಡಿಸುವಂಥ ಪ್ರಯತ್ನ ಸಾಕಷ್ಟು ಮಾಡಿದರು. ಅವ್ರ ದೇಶ ಒಡೆದ್ರು ಅಂತ ಹೇಳಿದರು, ಮತ್ತೇನೋ ಮಾಡಿದ್ರು, ಹೆಣ್ಮಕ್ಕಳಿಗಾಗಿ ಹಾಕೊಂಡು ಅಡ್ಡಿಡಿದ್ರು ಅಂತ ಹೇಳಿದರು. ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಇಸ್ರೇಲಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಗಾಂಧೀಜಿಯವ್ರ ಹೆಸರು ಕೆಡಿಸ್ತಾ ಇರ್ತಾರಂತೆ. ಗಾಂಧೀಜಿಯವ್ರ ಸಿಟ್ಟು ಅಲ್ಲವ್ರಿಗೆ, ಕಾಂಗ್ರೆಸ್ ಹೊಡಿಬೇಕಾಗಿತ್ತು ಅವ್ರಿಗೆ, ಅದು ಕೊಡಿದ್ರು. ಕಡಿಕ ರಾಹುಲ್ ಗಾಂಧಿಯವರಿಗೆ ಏನೇನಂದರು ನಿಮಗೆ ಗೊತ್ತದ, ಶಹಜಾದಿ ಅಂತ ಕರೆದ್ರು, ಪಪ್ಪು ಅಂತ ಕರೆದ್ರು. ಈಗೇನೋ ಪಾಪ ಅವ್ರಿಗೆ ಬಾಬಾ ಬಾಬಾ ಹೀಗಿದ್ದಾರೆ, ಒಬ್ಬ ವ್ಯಕ್ತಿ ಬೆಳೆಸ್ಕೊಂಡು ಮೇಲೆ ಪಾಪ ಅವ್ರಿಗೆ ಕಾಂಗ್ರೆಸ್ ಕಟ್ಟುವಲ್ಲೇ ಬಿದ್ದು ಅಂತ. ಮತ್ತು ಈ ಕಾಂಗ್ರೆಸ್ ಏನಾಗಿದೆಪ್ಪ ಈ 60-65 ವರ್ಷ ಅಂದ್ರೆ, ಬರೇ ಕಳ್ಳರ ಸಂತಿ, ಸುಳ್ಳರ ಸಂತಿ, ಲ್ಯಾಂಡ್ ಮಾಫಿಯಾ, ಸಾರಾಯಿ ಮಾಫಿಯಾ, ಇವರಿಂದಾಗಿ ಇವತ್ತು ಕಾಂಗ್ರೆಸ್ ಏನಾಗಿತ್ತು, ಗಬ್ಬೆದ್ದು ಹೋಗಿತ್ತು. ಅದನ್ನು ನಿವಾರಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಏನೋ ಮೋದಿಯವರು ದೊಡ್ಡ ದೊಡ್ಡ ಮಾತು ಮಾತಾಡಿದ್ರು. 2014 ಜನ ನಂಬಿ ಅವ್ರಿಗೆ ಓಟ್ ಹಾಕಿದರು, 2 ಕೋಟಿ ಉದ್ಯೋಗ ಕೊಡ್ತೀರಿ ಪ್ರತಿ ವರ್ಷ ಅಂತ ಹೇಳಿದರು. ಮತ್ತೇನು ಹೇಳಿದರು, ಬಡವರಿಗಾಗಿ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದರು. ನೋಟ್ ಬಂದಿ ಮಾಡಿ ನಿಲ್ಲಪ್ಪ, ಎಲ್ಲ ಇಲ್ಲಿ ಭಯೋತ್ಪಾದನೆ ಓಡಿಸ್ತೀವಿ ಅಂತ ಹೇಳಿದರು. ಏನೇನು ಮಾಡಿದರು ಇಲ್ಲಿವರೆಗೆ ಆಗಲಿಲ್ಲ. ಅದು ಇನ್ನೊಂದು ಕಾಂಗ್ರೆಸ್ ಆಗಿಬಿಡ್ತು, ಮತ್ತು ಬೇರೆ. ಆದರೆ ಅದರ ಹಿಂದೆ ಇರುತ್ತಿರುವಂಥ ಬಲಾಢ್ಯ ಶಕ್ತಿ ಯಾವುದಪ್ಪ ಅಂದರೆ ಆರ್ ಎಸ್ ಎಸ್ ಅಂಥ ಸಂಘಟನೆ ನಿಮ್ಮಲ್ಲಿ ಇಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಹಿಂಸರಿದ್ರೆ ನಿಮ್ಮಲ್ಲಿ ಏನು ಶಕ್ತಿ ಇಲ್ಲ ಕಾಂಗ್ರೆಸ್ದಲ್ಲ. ನಾನು ಕಟ್ಟಿದೆ, ನಾನು ಮಾಡಿದೆ, ಡಿ ಕೆ ಶಿ ಅವರು ಹೇಳಿದ್ರು ನನ್ನಿಂದ ಆಸಪ್ಪ ಆರಿಸಿ ಬಂದಿವೆ ಅಂತ. ನಿಮ್ಮಿಂದ ಅಲ್ಲ ರೀ, ಇಲ್ಲಿ ಸಿದ್ದರಾಮಯ್ಯರು ಒಳ್ಳೆಯವರು ಇದ್ದಾರೆ, ಎಲ್ಲರೂ ಕೂಡಿ ಮಾಡಿದಂಥದ್ದು, ಇದು ಒಬ್ಬರಿಂದ ಆದಂಥದ್ದಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಉಳಿಸೋ ಸಂದರ್ಭದಲ್ಲಿ ಈ ಒಂದು ಪುನರ್ರಚನೆ, ಸಂಪುಟ ಪುನರ್ರಚನೆ ವಿಷಯ ಒಂದು ದೊಡ್ಡ ಇಶ್ಯೂ ಮಾಡೆ. ನಿಮ್ಮನೊಳಗೆ ಬಿಡದಾಡೆ, ನಾ 2020 ನಾನು ಬರ್ತೀನಿ ಅಂತ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಇವರು ಈಗಾಗಲೇ ಅದು ತಯಾರಿ ನಡೆಸಿದ್ದಾರೆ, ನಾನು ಮುಖ್ಯಮಂತ್ರಿ ಅಂತೀರ. ಮತ್ತು ಸಿದ್ದರಾಮಯ್ಯ 2 ವರ್ಷ ಇಳಿಸೋಲ್ಲ ಅಂತ ಸ್ವರೂಪ ಅವ್ರು ಮಾತಾಡ್ತಾ ಇದ್ದಾರೆ. ಇವೆಲ್ಲ ಏನು ತೋರಿಸ್ತಂದ್ರೆ ಇದು ಮತ್ತೊಮ್ಮೆ ತಪ್ಪು ಮಾಡ್ತಾ ಇದೆ ಕಾಂಗ್ರೆಸ್. ಈ ಸಂದರ್ಭದಲ್ಲಿ ಈ ಮಾತನ್ನು ಯಾಕೆ ಹೇಳಬೇಕಾಗಿದ್ದಾರೆ, ಕಾಂಗ್ರೆಸ್ ತಪ್ಪಬಾರ್ದಾಗಿದೆ. ಈ ದೇಶದ ಸೆಕ್ಯುಲರ್ ಜನರಿಗೆ, ವಿಚಾರವಂತರಿಗೆ, ಈ ದೇಶದ ಏನಪ್ಪ ಅಂತಂದರೆ ಬಿದ್ದಂಥ ಜನರಿಗೆ ಒಂದು ಆಶಾ ಏನು ರೀತಿದ್ರೆ ಇವತ್ತು ಕಾಂಗ್ರೆಸ್. ಆದರೆ ಕಾಂಗ್ರೆಸ್ ಸಂಘಟನೆ ಇಲ್ಲ, ಆರ್ ಎಸ್ ಎಸ್ ಅಂತ ಸಂಘಟನೆ ಇಲ್ಲ ಇಲ್ಲ. ಅವರು ಡೋರ್ ಟು ಡೋರ್ ಹೊರಬೋಗ್ಬಿಟ್ಟಿದ್ದಾರೆ. ಮೇಲ್ವರ್ಣೀಯ ಜನ್ಯ ಆರ್ ಎಸ್ ಎಸ್ ಏನಪ್ಪ ಅಂದ್ರೆ ಇಡೀ ಒಂದು ಗುಂಪಿಗೆ ಮಾತ್ರ ಹೆಲ್ಪ್ ಆಗುವಂಥದ್ದು, ವ್ಯಾಪಾರಿ ವರ್ಗಕ್ಕೂ ಇನ್ನೂರು ಹೆಲ್ಪ್ ಆಗುವಂಥದ್ದು. ಅದು ಸ್ವಲ್ಪ ಏನೋ ಬಡವರ ಸಲುವಾಗಿರೋ ಕರುಣೆ ತೋರಿಸೋಂಗೆ ಮಾತಾಡ್ತಾ ಇರ್ತಾರೆ. ಕರುಣೆ ಬೇಕಾಗಿಲ್ಲರಿ, ನಮ್ಮ ಬದುಕು ಹಾಕಬೇಕಾಗಿದೆ, ಉದ್ಯೋಗ ಬೇಕಾಗಿದೆ, ಉದ್ಯೋಗ ಸೃಷ್ಟಿ ಬೇಕಾಗಿದೆ. ಅದಕ್ಕೆ ಕೃಷಿಗೆ ಆದ್ಯತೆ ಕೊಟ್ಟ MSP ಕಾನೂನು ಮಾಡಬೇಕಾಯ್ತು, ಆದ್ಯ ಕರ್ತವ್ಯ ಸಿದ್ದರಾಮಯ್ಯ ಅವ್ರದ್ದು. ಅತ್ತ ನೀವೆಲ್ಲರೂ ಬೆನ್ನತ್ತಿ ಮಾಡಿಸ್ಬೇಕು ಅದನ್ನು, ಅದ್ರ ಜೊತೆಗೆ ಗ್ಯಾರಂಟಿ ಕೊಡ್ತಾ ಇದ್ದೀರಿ. ಇಲ್ಲ ಆದರೆ ಇವತ್ತಿನ BJP ಗೊತ್ತಾಗಿದೆ, ನಾವು ಗ್ಯಾರಂಟಿ ಕೊಟ್ಟರೆ ಆರಿಸಿ ಬರ್ತೀವಿ ಅಂತೇಳಿ ನಿಧಾನಕ್ಕೆ ನೀವು ನೋಡಿರಲ್ಲ. ಈಗ ಮಹಾರಾಷ್ಟ್ರ ಕಸ್ಕೊಂಡ್ರು, ಅದೇ ಕಾಲಕ್ಕೆ ಇನ್ನುಳಿದ ಕಡೆ ಅಂದ್ರೆ ಹರಿಯಾಣ ಕಸ್ಕೊಂಡ್ರು, ನಿಧಾನಕ್ಕೆ ಅವರು ಗ್ಯಾರಂಟಿ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಮತ್ತೇನು ಗ್ಯಾರಂಟಿ ಅವ್ರು ಕೊಡ್ಲಿಕ್ಕೆ ಐತಾರೆ, ಮತ್ತು ನೀವು ಯಾಕೆ ಬೇಕು ರೀ ಕಾಂಗ್ರೆಸ್ಸಿಗರು? ನೀವು ಮಾಡಿದ್ರೆ ಅವ್ರು ಮಾಡ್ತಾರಲ್ರಿ, ಸಾಧ್ಯದ ಅವ್ರಿಗೆ ಮಾಡ್ತಾರೆ. ಮತ್ತು ಅವ್ರು ಅಧಿಕಾರ ಬೇಕಾದ್ರೆ ಮಾಡಬೇಕು, ಅದನ್ನು ಬೇರೆ ಆಗಿಲ್ಲ ಗ್ಯಾರಂಟಿ ಕೊಡೋದು. ಆದರೆ ಗ್ಯಾರಂಟಿ ಕೊಟ್ಟರೆ ದೇಶ ಉದ್ಧಾರ ಆಗ್ತದಲ್ರಿ, ಸ್ವತಃ ನಿಮಗೂ ಗೊತ್ತದೆ ಸಾಧ್ಯ ಇಲ್ಲ ಅಂತೇಳಿ. ಯಾಕೆಂದರೆ ಉದ್ಯೋಗಗಳು ಎಲ್ಲಿಯವರು ಸೃಷ್ಟಿ ಆಗುವುದಿಲ್ಲ, ಶಿಕ್ಷಣ ಎಲ್ಲಿಯವರಿಗೆ ಉನ್ನತಕ್ಕೆ ಇರುವುದಿಲ್ಲ, ಎಲ್ಲರಿಗೂ ಉನ್ನತ ಶಿಕ್ಷಣ ಎಲ್ಲಿಯವರಿಗೆ ಸಿಗುವುದಿಲ್ಲ. ಈ ದೇಶ ಬಡತನ ಬಿಟ್ಟ, ಈ ದೇಶನ ಬಿಟ್ಟ ಬಡತನ ಹೋಗುವುದಿಲ್ಲ, ಇದು ಶತಸಿದ್ಧ. ಅದಕ್ಕಾಗಿ ಕಾಂಗ್ರೆಸ್ಗೆ ಒಂದು ಆಶಯ ಭಾವನೆ ಇದೆ ಕಾಂಗ್ರೆಸ್ನ ಮೇಲೆ. ಇಲ್ಲಪ್ಪ ಸೆಕ್ಯುಲರ್ ಇದ್ದಂಥವ್ರು, ವಿಚಾರವಂತರು, ತಿಳುವಳಿಕೆ ಇದ್ದವರು 5-6 ಇಲ್ಲ ಇವರಲ್ಲಿ ಅಂತೇಳೆ, ಅದು ನಿಮ್ಮಲ್ಲಿ ಸಂಘಟನೆ ಕೊರತೆ ಇರುವುದರಿಂದಾಗಿ
ಮುಂಬರುವ ದಿನಗಳಲ್ಲೇ ನೀವು ತೊಂದರೆ ಅನುಭವಿಸ್ತೀರ ಅನ್ನೋದು ಎಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ, ಇದು ಈ ಸಂದರ್ಭದಲ್ಲೇ ನೀವು ತಿಕ್ಕಾಡೋದು ಬೇಕಾ ಅಂತ ಮತ್ತೊಮ್ಮೆ ಕೇಳ್ತಾ, ಡಿ ಕೆ ಶಿವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಎಲ್ಲರೂ ಇದು ವಿಚಾರ ಮಾಡೋಂಥ ವಿಷಯ ಅದ. ಯಾಕಂದರೆ ಕಾಂಗ್ರೆಸ್ ಉಳಿದ್ರೆ ಈ ದೇಶಕ್ಕೊಂದು ಸೆಕ್ಯುಲರ್ ಉಳಿತದೆ, ಇಲ್ಲಪ್ಪ ಅಂದ್ರೆ ಅಹಿಂದಕ್ಕೆ ಶಕ್ತಿ ಇಲ್ಲದಂಗೆ ಆಗಿ ಹೋಗ್ಬಿಡ್ತದೆ. ಇದು ನೆನಪಿಡಬೇಕಾದ್ದು ಅಂತ ಹೇಳ್ತಾ ನನ್ನ ವಿಷಯದ ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, H16 ನ್ಯೂಸ್, ಇದು ಸತ್ಯದ ಕನ್ನಡಿ.